ಒಮ್ಮೆ ಬುದ್ಧ ಎಂದಿನಂತೆ ಭಿಕ್ಷೆಗೆ ಹೊರಟ ಕೈಲಿ ಭಿಕ್ಷಾ ಪಾತ್ರೆ ಹಾದಿಯಲ್ಲಿ ಒಂದು ಹೊಲ ಎದುರಾಯಿತು ಅಲ್ಲೊಬ್ಬ ರೈತ ಕಳೆ ತೆಗೆಯುವ ಕೆಲಸದಲ್ಲಿ ನಿರತನಾಗಿದ್ದ ಬುದ್ಧ ತನ್ನ ಪಾತ್ರೆಯನ್ನು ಮುಂಚಾಚಿದ ರೈತನಿಗೆ ರೇಗಿ ಹೋಯಿತು ನಾನಿಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದೀನಿ ನೀನು ಕೆಲಸವನ್ನೇ ಮಾಡದೆ ಬಂದು ಭಿಕ್ಷೆ ಬೇಡೋದಕ್ಕೆ ನಿಂತಿದೆಯಲ್ಲ ನಾಚಿಕೆ ಆಗೋದಿಲ್ಲವೇ ಅಂತ ಬೊಬ್ಬೆ ಹೊಡೆದ ನಾನು ಹೊಲದಲ್ಲಿ ಬೆವರು ಸುರಿಸಿ ಉತ್ತಿ ಬಿತ್ತಿ ಹತ್ತಿಗಳಿಂದ ಬೆಳೆಯನ್ನು ರಕ್ಷಿಸಿ ತಿಂಗಳುಗಟ್ಟಲೆ ಕಾದು ಫಸಲನ್ನು ಪಡೆಯುತ್ತೇನೆ ನೀನೊಬ್ಬ ಮೈಗಳ ಸನ್ಯಾಸಿ ಮೈ ಮುರಿದು ಕೆಲಸ ಮಾಡಿ ಉಣ್ಣಲು ಕಲಿತುಕೋ ಎಂದು ಉಪದೇಶ ಶುರು ಹಚ್ಚಿಕೊಂಡ ಈ ಎಲ್ಲದರ ನಡುವೆ ಬುದ್ಧನು ಶಾಂತ ಮುಖ ಮುದ್ರೆ ಮಾಡಿಕೊಂಡು ಬಂದು ನೀನು ರೈತನೇ ಮುಗುಳ್ನಕ್ಕು ಕೇಳಿದ ಈಗಂತೂ ಆ ರೈತ ಉರಿದು ಬೀಳುವುದೊಂದೇ ಬಾಕಿ ಬುದ್ಧ ಮುಂದುವರಿದು ನಿನಗೆ ಗೊತ್ತೇ ನಾನೂ ಕೂಡ ಒಬ್ಬ ರೈತನೇ ಈ ಮಾತಿಗೆ ರೈತ ಬಿದ್ದು ಬಿದ್ದು ನಗತೊಡಗಿದ ಏನು ತಮಾಷೆ ಮಾಡ್ತಿದ್ದೆ ಏನಯ್ಯ ಹೊಲ ಗಾಡಿ ಎತ್ತು ನೇಗಿಲು ಯಾವುದೂ ಇಲ್ಲದ ನೀನು ಯಾವ ಸೀಮೆ ರೈತನೆಯ ನೀನು ಭೂಮಿಯನ್ನು ಉಳಿತೀಯೇ ಧಾನ್ಯದ ಫಸಲನ್ನು ತೆಗೆಯುತ್ತೀಯ ನಾನು ಜನರ ಮನಸ್ಸನ್ನು ಉಳುಮೆ ಮಾಡುತ್ತೇನೆ ಅದಕ್ಕಾಗಿ ಮಾಡುವ ಪ್ರಯತ್ನಗಳೇ ನನ್ನ ಎತ್ತುಗಳು ಧರ್ಮವೇ ನೇಗಿಲು ನಂಬಿಕೆಯೇ ನಾನು ಬಿತ್ತುವ ಬೀಜ ಅದಕ್ಕೆ ವಿರಕ್ತಿಯ ನೀರುಣಿಸುತ್ತೇನೆ ನಿರ್ವಾಣವೇ ನನ್ನ ಬೇಸಾಯದ ಫಸಲು ರೈತನಿಗೆ ಬುದ್ಧನ ಮಾತು ತಲೆ ತಲೆದೂಗುತ್ತಾ ನಿಂತ ನಿನ್ನಂಥ ರೈತರು ಹೊಲಗಳಲ್ಲಿ ಬೆವರು ಸುರಿಸಿ ಬೆಳೆದ ಫಸಲನ್ನು ಅಧರ್ಮದಿಂದ ದೋಚದಂತೆ ಜನರ ಮನಸ್ಸನ್ನು ಧರ್ಮ ಬೋಧನೆಯಿಂದ ಕೃಷಿ ಮಾಡುತ್ತೇನೆ ಹೀಗೆ ಎರಡು ಬಗೆಯ ಕೃಷಿ ಮಾಡುವ ನಾನು ರೈತನಲ್ಲವೇ ಬಂದು ಕೇಳಿದ ಬುದ್ಧ ಪ್ರಶ್ನೆ ಮುಗಿಯೋ ಹೊತ್ತಿಗೆ ರೈತ ಅವನ ಕಾಲ ಬಳಿ ಕುಳಿತಿದ್ದ ಬುದ್ಧ ತನ್ನ ಯಾವತ್ತಿನ ಮುಗುಳ್ನಗೆ ಹೊತ್ತು ನಿಂತಿದ್ದ